ಉಪೇಂದ್ರ ಸರ್ ಬರೋ ಎಂಟ್ರಿ ನಾವು ಇದುವರೆಗೂ ನೀವು ನೋಡಿರಲ್ಲ, ಯಾಕಂದ್ರೆ ಅವ್ರ ಪಿಕ್ಚರಲ್ಲಿ ಇನ್ನೂ ಜೋರಾಗಿರುತ್ತೆ, ನಮ್ಮ ಪಿಕ್ಚರಲ್ಲಿ ಇದುವರೆಗೂ ನೋಡಿರಲ್ಲ ನಿಮ್ಮ ಸರ್ ನಿಮ್ಮ ಇದು ಆ ಥರ ತೋರಿಸಿದ್ದಾರೆ ಹ್ಯಾಂಡ್ ಔಟು, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ನಮ್ಮ ರಾಜವಿ ಶೆಟ್ಟಿ ಅಷ್ಟೇ, ಏನು ನಗ್ನಂತ ಮಾಡಿದ್ದಾರೆ ಅಂದರೆ ಇವಾಗ ಅವರು ಆ್ಯಕ್ಟಿಂಗ್ ನೋಡ್ತಾ ಇದ್ದಾರೆ, ಲೀಲಾ ಜಾಲವಾಗಿ ಮಾಡಿದ್ದಾರೆ, ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಒಂದು ಮನೆಯಲ್ಲಿ ಒಂದು ಸ್ಟೋರಿ, ಒಂದು ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಒಂದು ಏನು ಅದರಲ್ಲಿ ಬಾಧೆ ಹೆಂಗಿದೆ, ಒಂದು ಹಾಸ್ಪಿಟ್ಲ್ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲೇ ಗೊತ್ತಾಗೋದು ಏನು ಏನಿದೆ ಅಂತ, ದುಡ್ಡಿನ ಬೆಲೆ ಅಲ್ಲೇ ಗೊತ್ತಾಗೋದು ಇಲ್ಲ ಸರ್. ಇದು ಅವ್ರಲ್ಲಿ ಗೊತ್ತಾಗತ್ತೆ. ಆ ಥರ ಖುಷಿಗೆ ನಾವು ಮಾತಾಡ್ತಾ ಇದೀವಿ, ಪಿಚ್ಚೇದ ಸ್ಟೋರಿ ಅಂತ ಹೇಳಲ್ಲ, ನಾನು ಹೇಳಿದ್ದಂತ ದುರ್ವಾಗೇ ಇರುತ್ತೆ ಅದಂತ ಅಂತ. ನೀವು ನೋಡಿ ಫಿಲಮ್ ನೋಡಿ, ನಾನು ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ನನ್ನ ಫಿಲಮ್ ರಿಲೀಸ್ ಆದ್ಮೇಲೆ ನಾನು ಮಾತಾಡೋಣ ಅನ್ಕೊಂಡಿದ್ದೆ, ಆದ್ರೂ ಇವ್ರು ಮೂರು ಜನ ಮುಂದೆ ಸ್ವಲ್ಪ ಮಾತಾಡ್ಬೇಕು ಮಾತಾಡ್ತಾ ಇದ್ದೀನಿ ದೊಡ್ಡ ದೊಡ್ಡವ್ರ ಮುಂದೆ. ಮತ್ತು ಫಿಲಮ್ ನೋಡಿದ್ಮೇಲೆ ಆಮೇಲೆ ಹಿಂಗೆ ಅಂತ ಆಮೇಲೆ ನಾನು ಮಾತಾಡ್ತೀನಿ. ನಾನು ಮತ್ತು ಫಿಲಮ್ ಎಲ್ಲ ನೀವು ನೋಡಿ, ದಯವಿಟ್ಟು ನಿಮ್ಮ ಸಹಕಾರ ಎಲ್ಲ ಬೇಕು, ಇಲ್ಲಿ ಬಂದಿರೋರೆಲ್ಲ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಬೇಕು. ತುಂಬ ಪ್ರಯತ್ನ ಪಟ್ಟಿದ್ದೀವಿ, ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ, ದಯವಿಟ್ಟು ನಿಮ್ಮ ಸಹಕಾರ ಕೊಡಿ. ಇದು ನಮ್ಮ ಇಂಡಿಯಾ ಲೆವೆಲ್ ತೊಗೊಂಡೋಗ್ಬೇಕು ನಾನಿದ್ದೀನಿ, ನಿಮ್ಮ ಸಹಕಾರ ಇದ್ದರೆ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗೋದು ಅನ್ಕೋತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಮಾತಲ್ಲಿ ಮುಗ್ಧತೆ ಇತ್ತು, ಈ ಮುಗ್ಧತೆ ಇದೇ ರೀತಿ ಕಂಟಿನ್ಯೂ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅಲ್ಲೇ ಇರಲಿ, ಇದೀಗ ಶಿವಣ್ಣ ಎಂಟ್ರಿ, ಆಫೀಸರ್ ಎಂಟ್ರಿ ಹಾಸ್ಪಿಟಲ್ ಅಂದ ಕೂಡಲೇ ಅರ್ಜುನ್ ಜನ ಸರ್ ಮುಖ ಸ್ವಲ್ಪ